ಸಿಎನ್ಕೆ ಫೈವ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ಹರ್ಘರ್ ತಿರಂಗಾ ಕಾರ್ಯಕ್ರಮ ದಾವಣಗೆರೆಯಲ್ಲಿ ವಿಶೇಷಚೇತನರಿಂದ ಹಮ್ಮಿಕೊಳ್ಳಲಾಯಿತು. ವಿಶೇಷಚೇತನರು ಅವರು ವಿಕಲಚೇತನರಲ್ಲಿ ವಿಶೇಷಚೇತನರೆಂದು ಪ್ರತ್ಯೇಕ ರ್ಯಾಲಿ ಹಮ್ಮಿಕೊಳ್ಳುವ ಮೂಲಕ ಸಂದೇಶ ಸಾರಿದ್ದಾರೆ. 75ನೇ ಅಮೃತ ಮಹೋತ್ಸವ ಅಂಗವಾಗಿ ವಿಶೇಷಚೇತನರು ಪ್ರತ್ಯೇಕ ಬೈಕ್ ರ್ಯಾಲಿಯನ್ನು ಡಿಸಿ ಆಫೀಸ್ನಿಂದ ಜಯದೇವ ಸರ್ಕಲ್ವರೆಗೂ ನಡೆಸಿದ್ದಾರೆ. ರ್ಯಾಲಿಯಲ್ಲಿ ಮನೆ ಮನೆಗೂ ತಿರಂಗಾ ಜೆಂಡವನ್ನು ವಿತರಣೆ ಮಾಡಿದ್ದಾರೆ. ವಿಶೇಷಚೇತನ ರಾಜ್ಯಾಧ್ಯಕ್ಷರು ಸುಬ್ರಹ್ಮಣ್ಯ, ಜಿಲ್ಲಾಧ್ಯಕ್ಷ ಗೋಕನಾಳ್, ಜಿಎನ್ ಪರಮೇಶ್, ಚನ್ನಸ್ವಾಮಿ ಮತ್ತು ಎಂಆರ್ಡಬ್ಲ್ಯೂ ಮತ್ತು ಯುಆರ್ಡಬ್ಲ್ಯೂ ಸಮಸ್ತ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಿಎನ್ಕೆ ಫೈವ್ ಟಿವಿ ರಿಪೋರ್ಟರ್ ರವೀಂದ್ರ ಚಾರಿ. ಯಶಸ್ಸನ್ನು ಕಂಡಂತಹ ಹೋರಾಟಗಳು, ಬಲಿದಾನಗಳು, ತ್ಯಾಗ, ಬಲಿದಾನ, ಹಿಂಸೆ, ಸತ್ಯಾಗ್ರಹ ಎಲ್ಲವನ್ನ ಸಹಿಸಿಕೊಂಡು ಸುಮಾರು 250 ವರ್ಷಗಳ ದಾಸ್ಯವನ್ನು ಕಿತ್ತೊಗೆದು 1947 ಆಗಸ್ಟ್ 15ರಂದು ಸ್ವತಂತ್ರವನ್ನು ಗಳಿಸ್ಕೊಂಡಿದ್ದೇವೆ. ಈ ಸ್ವತಂತ್ರಕ್ಕೆ ಹೋರಾಡಿದಂತಹ ಎಲ್ಲ ಮಹಾನುಭಾವರ ಒಂದು ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಈ ಒಂದು 75ನೇ ವರ್ಷದ ಅಮೃತ ಮಹೋತ್ಸವದ ಈ ಒಂದು ಸುವರ್ಣಗಳಿಗೆಯಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲ ವಿಕಲಚೇತನರು ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ವಿಶೇಷಚೇತನರಿಂದ ಮೊದಲು ಉದ್ಘಾಟನೆ ಆಗಿದೆ. ಆನಂತರ ವಿಶೇಷಚೇತನರು ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಬಂಧುಗಳಿಗೂ ಮನೆ ಮನೆಗಳಿಗೂ ಪ್ರತಿ ಒಂದು ಮನೆಗಳಿಗೂ ಫ್ಲಾಗನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಅವರು ಮೊದಲು ಮಾಡಬೇಕು. ನಮ್ಮಿಂದಲೇ ಮೊದಲಾಗಬೇಕು, ದೇಶ ಪ್ರೇಮವನ್ನು ಮೆರಿಬೇಕು ಅಂತ ಹೇಳಿ ಇದರ ಹಿಂದೆ ಸಾಕಷ್ಟು ಕಾಣದ ಕೈಗಳು, ವೀರ ಯೋಧರ ಬಲಿದಾನ, ಮಹಾತ್ಮ ಗಾಂಧೀಜಿಯವರ ತ್ಯಾಗ, ಮನೋಭಾವ ಬಲಿದಾನಗಳ, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಮಹಾನ್ ನಾಯಕರಿಂದ ಇವತ್ತು ನಾವು ಸಂತೋಷ ಓಡಾಡ್ತಿದ್ದೇವೆ ಅಂದರೆ ಅವರ ಒಂದು ಬಲಿದಾನದಿಂದ, ಅವರ ಒಂದು ತ್ಯಾಗ ಮನೋಭಾವದಿಂದ ನಾವು ಈ ಥರ 75ನೇ ಸುವರ್ಣ ಮಹೋತ್ಸವವನ್ನು ಅಮೃತ ಮಹೋತ್ಸವವನ್ನಾಗಿ ಆಚರಿಸಿದ್ದೇವೆ ಅಂತಂದು ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತು ಮಾಧ್ಯಮದವರಿಗೂ, ಪೊಲೀಸ್ ಇಲಾಖೆಯವರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ, ಅವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.